ನಮಸ್ಕಾರ ಎಲ್ರಿಗೂ. ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಬರ್ರಿ, ಇವತ್ತು ಒಂದ ಸಲ ಪಾಕ ಮಾಡಿ ಮೂರು ಥರದ ಉಂಡಿ ಹೆಂಗೆ ಮಾಡೋದಂತೇಳಿ ನೋಡೋಣ. ಬರ್ರಿ, ಇವಾಗ ಒಂದ ಸಲ ಪಾಕ ಮಾಡಿಕೊಂಡು ಮೂರು ಥರದ ಉಂಡಿ ಹೆಂಗೆ ಮಾಡೋದಂತೇಳಿ ನೋಡೋಣ. ಪಾಕ ಮಾಡ್ಕೊಳಕ್ಕೆ 2 ಕೆಜಿ ಅಷ್ಟೇ ಬೆಲ್ಲ ತೊಗೊಂಡೇನಿ ರೀ ಇಲ್ಲಿ. ಆಮೇಲೆ 1/2 ಕೆಜಿ ಅಷ್ಟು ಶೇಂಗ ತೊಗೊಂಡು ಅವನ್ನ ಹುರಿದು ಸಿಪ್ಪಿ ತೆಗೆದು ಕ್ಲೀನ್ ಮಾಡ್ಕೊಂಡೇನಿ ರೀ. ಆಮೇಲೆ ಸಪ್ಪನು ಬೇಕ್ರಿ ಒಳಗೆ ಸೇವ್ ಸಿಗ್ತಾವೆ, 1/2 ಕೆಜಿ ಅಷ್ಟು ಸೇವ್ ತೊಗೊಂಡೇನಿ ರೀ. ಆಮೇಲೆ 1/2 ಕೆಜಿ ಅಷ್ಟು ಬುಂದಿ ಕಾಳು ತೊಗೊಂಡೇನಿ ರೀ ಇವನ್ನ. ಆಮೇಲೆ 1/2 ಕೆಜಿ ಅಷ್ಟು ಪುಟಾಣಿ ತೊಗೊಂಡೇನಿ ರೀ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡೇನಿ ರೀ. ಆಮೇಲೆ ಸ್ವಲ್ಪ ಕಾಯಿ ತುರಿ ತೊಗೊಂಡೇನಿ ರೀ, ಒಣ ಕಾಯಿ ತುರಿ ತೊಗೋಬೇಕು. ಬರ್ರಿ, ಈಗ ಪಾಕ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ನೋಡ್ರಿ, ಪಾಕ ಮಾಡೋಕ್ಕೆ ಇವಾಗ ಬೆಲ್ಲ ಕರಗಿಸ್ಕೊಳಕ್ಕಿಟ್ಟೆ ನಾನು. ಈ ಬೆಲ್ಲ ಪಾಕ ಆಗೋ ಮಟ್ಟ ನಾನು ಪುಟಾಣಿ ಅಂತ ತೊಗೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಬರ್ತೇನೆ ರೀ ಇವಾಗ. ನೋಡ್ರಿ, ಪುಟಾಣಿ ತೊಗೊಂಡಿದ್ನಲ್ಲ ಈ ಥರ ನಾನು ಪೌಡ್ರ್ ಮಾಡ್ಕೊಂಡೇನಿ. ಬರ್ರಿ, ಈಗ ಪಾಕ ರೆಡಿ ಆಗಿತ್ತಿಲ್ಲ ಅಂತೇಳಿ ನೋಡೋಣ. ಬೆಲ್ಲೆಲ್ಲ ಕರಗ್ಯದ, ಇದನ್ನು ಹಳ್ಳು ಅದಿರ್ತಾವಂತಂದು ಕಸ ಕಡ್ಡಿ ಇರ್ತಾವಂತೇಳಿ ಸೋಸ್ಕೊಳಕತ್ತೀವಿ ರೀ. ಬೆಲ್ಲದ ಪಾಕನ ಸೋಸ್ಕೊಳ್ದ ಹಂಗೆ ಮಾಡಿದ್ರೆ ಅದರೊಳಗೆ ಹಳ್ಳು ಎಲ್ಲ ಉಳ್ಕೊಂಡಿರ್ತಾವೆ, ಸೋಸ್ಕೊಂಡು ಮಾಡ್ಕೋಬೇಕು ರೀ. ನೋಡ್ರಿ, ಪಾಕದೊಳಗೆ ಇಷ್ಟೆಲ್ಲ ಸಣ್ಣ ಹಳ್ಳ ಕಸ ಕಡ್ಡಿ ಎಲ್ಲ ಎಲ್ಲ ಇರ್ತಾವೆ, ಅದಕ್ಕೆ ನಾ ಸೋಸ್ಕೊಂಡೇನಿ. ಪಾಕೆಲ್ಲ ರೆಡಿ ಆಗೈತಿ. ಈ ಥರ ಒಂದೆಳಿ ಪಾಕ್ ಬರ್ಬೇಕು ರೀ ಇದು. ನೋಡ್ರಿ, ಯಾವ ಥರ ಈ ಥರ ಇದ್ರೆ ಪಾಕ್ ರೆಡಿ ಆಗೈತೆ ಅಂತ ತಿಳ್ಕೊಳ್ಳೋಣ. ಬರ್ರಿ, ಈಗ ಫಸ್ಟ್ಗೆ ಶೇಂಗಾ ಉಂಡಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ನೋಡ್ರಿ, ಮೊದಲ ಶೇಂಗಾದುಂಡಿ ತೋರಿಸಾಕತ್ತೀವಿ. ಶೇಂಗಾ ತೊಗೊಂಡಿದ್ನಲ್ಲ ಅವ್ನು ಶೇಂಗಾ ಹಾಕ್ಕೊಂಡೇನಿ ರೀ. ಇವಾಗ ಅದಕ್ಕೆ ಪುಟಾಣಿ ಹಿಟ್ಟಿಯನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು 1 ಕಪ್ನಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡೇನಿ. ನೋಡ್ರಿ, ಏಲಕ್ಕಿ ಪೌಡ್ರ್ ತೊಗೊಂಡಿದ್ನಲ್ಲ ರೀ, ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ ನೋಡ್ರಿ. 1 ಟೀಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡೀನಿ. ನೋಡ್ರಿ, ಪುಟಾಣಿ ಹಿಟ್ಟು ಅದೆಲ್ಲ ಹಾಕ್ಕೊಂಡಿದ್ನಲ್ಲ, ಈಗ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಇದಕ್ಕೆ ಇವಾಗ ನಾನು ಪಾಕ ಹಾಕ್ಕೊಳ್ತೀನಿ ರೀ. ನೋಡ್ರಿ, ಇವಾಗ ಪಾಕ ಹಾಕ್ಕೊಳ್ತೀನಿ ರೀ. ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡೇನಿ ರೀ ಎಲ್ಲ. ಹಿಂಗೆ ಸ್ವಲ್ಪ ಆರ್ಬೇಕು ರೀ ಇದು. ಸ್ವಲ್ಪ ಆರಿದ ಬಿಟ್ಲೇನ ಉಂಡಿ ಕಟ್ಟೋಣಂತ. ನೋಡ್ರಿ, ಸ್ವಲ್ಪ ಈಗ ಇವಾಗ ಆರೇದ, ಈಗ ಉಂಡಿ ಹೆಂಗೆ ಕಟ್ಟೋದು ಅಂತೇಳಿ ನೋಡೋಣ. ಬರ್ರಿ ನೋಡ್ರಿ, ಈ ಸೈಜ್ನೊಳಗೆ ಉಂಡಿ ಕಟ್ಕೊಳತ್ತೀವಿ. ಭಾಳ ಅಂದ್ರೆ ಭಾಳ ಚಲೋ ಹಾಕವ್ ರೀ ಉಂಡಿ. ನಾಗರ ಪಂಚಮಿಗೆ ಅಷ್ಟೇ ಅಲ್ದನ, ಮತ್ತು ಯಾವಾಗ ಬೇಕಾದಾಗೂ ನಾವು ತಿನ್ಬೇಕಂದ್ರೆ ಅವಾಗ ಈ ಉಂಡಿ ಮಾಡ್ಕೋಬೋದು. ನೋಡ್ರಿ, ಯಾವ ಥರ ಬಂದಾವ ಅಂತೇಳಿ ನೋಡ್ರಿ. ಈ ಥರ ಉಂಡಿ ರೆಡಿ ಆಗಿವು. ನೋಡ್ರಿ, ಇವಾಗ ಕೊಬ್ಬರಿ ಒಳಗೆ ಒಣ ಕೊಬ್ಬರಿ ತೊಗೊಂಡಿದ್ನಲ್ಲ, ಕೊಬ್ಬರಿ ಒಳಗೆ ಸ್ವಲ್ಪ ಈ ಥರ ರೋಲ್ ಮಾಡ್ಕೋತೀನಿ ರೀ ನಾನು. ಅಂದ್ರೆ ಕೊಬ್ಬರಿ ಎಲ್ಲ ಕಡೆನೂ ಹತ್ತದ. ನೋಡ್ರಿ, ಈ ಥರ ರೋಲ್ ಮಾಡ್ಕೊಂಡೇನಿ. ಸೇವ್ ಉಂಡಿ ಮಾಡೋ ತೋರಿಸಾಗತ್ತೇನೆ. ಈಗ ಸೇವ್ ಹಾಕ್ಕೊಂಡಿವಿ, ಅದಕ್ಕೆ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ ರೀ. ಆಮೇಲೆ ಸ್ವಲ್ಪ ನೋಡ್ರಿ, ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಳಕತ್ತೀವಿ ರೀ. ಇವಾಗ ಇದಕ್ಕೆ ಪಾಕ ಹಾಕ್ಕೊಳ್ತೀವಿ. ಎಷ್ಟು ಪಾಕ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣಂತ್ರಿ. ನೋಡ್ರಿ, ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀವಿ. ನೀವು ಎಷ್ಟು ಕ್ವಾಂಟಿಟಿನ ಮ್ಯಾಗ ತೊಗೊಂಡಿರ್ತೀರಿ ಅದನ್ನು ನೋಡಿ ಪಾಕ ಹಾಕ್ಕೊಳ್ರಿ. ನೋಡ್ರಿ, ಸೇವ್ ಉಂಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ, ಈಗ ಉಂಡಿ ಕಟ್ಕೊಳತ್ತೀವಿ ರೀ ಅವನ್ನ. ಇವು ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ ತಿನ್ನಕ್ಕೆ. ಪಂಚಮಿಗೆ ಎಲ್ಲರೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ರೀ ಈ ಉಂಡಿನ. ಈ ಥರ ಸೇವ್ ಉಂಡಿ ರೆಡಿ ಮಾಡ್ಕೊಂಡೇವಿ. ನೋಡ್ರಿ, ಬುಂದಿ ಕಾಳು ತೊಗೊಂಡಿದ್ವಲ್ಲ, ಈಗ ಬುಂದಿ ಕಾಳು ಉಂಡಿ ಕಟ್ಟಾಗತ್ತೀವಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ ನೋಡ್ರಿ, 1 ಚಮಚ ಅಷ್ಟು. ಇವಾಗ ಪಾಕ ಹಾಕ್ಕೊಳ್ತೀವಿ ನೋಡ್ರಿ. ನೋಡ್ರಿ, ಇದನ್ನು ಪಾಕ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಇಷ್ಟು ಇದಕ್ಕೆ ಇವಾಗ ಪುಟಾಣಿ ಹಿಟ್ಟು ಹಾಕ್ಕೊಳಕತ್ತೀನಿ ರೀ. ಎಷ್ಟು ಹಿಡಿತದ ಅಷ್ಟು ನೋಡಿ ಹಾಕ್ಕೋಬೇಕು ರೀ ಪುಟಾಣಿ ಹಿಟ್ಟು. ನೋಡ್ರಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಂಡೇನಿ. ಸ್ವಲ್ಪ ಆರೇದ ಇವಾಗ ಉಂಡಿ ಹೆಂಗೆ ಕಟ್ಟೋದು ಅಂತೇಳಿ ನೋಡೋಣ್ರಿ. ನೋಡ್ರಿ, ಈ ಥರ ಉಂಡಿ ಕಟ್ಕೊಂಡೇನಿ. ಇವು ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವ್ರಿ ಉಂಡಿ. ನೋಡ್ರಿ, ಈ ಥರ ಕಟ್ಕೊಂಡೇನಿ. ನೋಡ್ರಿ, ಅದೇ ರೀತಿ ಎಣ್ಣೆ ಉಂಡಿನೂ ಈ ಥರ ಕಟ್ಕೊಂಡೇನಿ. ನೋಡ್ರಿ, ಈ ಥರ ಬಂದವು ಇವು ಉಂಡಿ. ನಾವು ಹೊರಗಡೆ ತರೋದಕ್ಕಿನ್ನ ಮನೆಯೊಳಗೆ ಮಾಡ್ಕೊಳ್ಳೋದು ಚಲೋ ಅನ್ನಿಸ್ತದೆ ರೀ. ಹೊರಗಡೆ ಯಾವ ರೀತಿ ಮಾಡಿರ್ತಾರೆ ಅಂತಂದು ನಮ್ಗೆ ಗೊತ್ತಿರಂಗಿಲ್ಲ. ಮನೆಯೊಳಗೆ ಮಾಡೋದ್ರಿಂದ ಶುಚಿಯಾಗಿ ಮಾಡ್ಕೋಬೋದು, ಮತ್ತು ಅಷ್ಟೇ ರುಚಿಯಾಗಿ ಮಾಡ್ಕೋಬೋದು. ಶೇಂಗಾ ಉಂಡಿ ಮತ್ತು ಸೇವ್ ಉಂಡಿ ಆಮೇಲೆ ಬುಂದಿ ಕಾಳು ಉಂಡಿ ರೆಡಿ ಆಗ್ಯವು. ಇವತ್ತಿನ ಈ
ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.